ಇದು ಮುಖ್ಯಮಂತ್ರಿ ಯೋಗ BSYಗೂ ಇಲ್ಲ ಕ್ವಶನ್ ಮಾರ್ಕ್, ಸಿದ್ದರಾಮಯ್ಯಗೂ ಇಲ್ಲ ಕ್ವಶನ್ ಮಾರ್ಕ್. ವಿಶೇಷ ಕಾರ್ಯಕ್ರಮ, ನಾನು ರಮಾಕಾಂತ್. ಎಲ್ಲ ಕಡೆ ಚರ್ಚೆ ಶುರುವಾಗ್ಬಿಟ್ಟಿದೆ. ವಿಶೇಷವಾಗಿ ಎಕ್ಸಿಟ್ ಪೋಲ್ ಆದಮೇಲೆ, ಮತದಾನೋತ್ತರ ಸಮೀಕ್ಷೆ ಮುಗಿದ ಮೇಲೆ ಅನೇಕರಿಗೆ ಒಂದು ಭಯ ಕಾಡಲಿಕ್ಕೆ ಶುರುವಾಗ್ಬಿಟ್ಟಿದೆ. ಅಪ್ಪನ ಆಣೆ, ಅವರಪ್ಪನ ಆಣೆ, ಇವರಪ್ಪನ ಆಣೆ ಇಟ್ಟವರೆಲ್ಲರೂ ಕೂಡ ಒಂದು ಆತಂಕ ಇದೆ, ನನಗೆ ಕಷ್ಟ ಆಗಿಬಿಟ್ಟಿದ್ಯಾ ಅಂತ ಹೇಳಿ ಒಬ್ಬರು ಹೇಳ್ತಾರೆ. ದಲಿತ CM ಆ ವಿಚಾರವನ್ನು ಈಗಾಗಲೇ ಮುನ್ನೆಲೆಗೆ ತಂದು ನಿಲ್ಲಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪನವರು ಕೂಡ ಅಷ್ಟೊಂದು ಕಾನ್ಫಿಡೆಂಟ್ ಆಗಿರುವಂತೆ ಕಂಡು ಬರ್ತಾ ಇಲ್ಲ. ಎಕ್ಸಿಟ್ ಪೋಲ್ಗಿಂತ ಮುಂಚೆ ಯಡಿಯೂರಪ್ಪನವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಷ್ಟೇ ಕಾನ್ಫಿಡೆನ್ಸ್ ಈಗ ಕಾಣ್ತಾ ಇಲ್ಲ. ಇದರ ಮಧ್ಯದಲ್ಲಿ ನಿಜಕ್ಕೂ ಇದೇ ಸಿದ್ದರಾಮಯ್ಯನವರಿಗೆ, ಇದೇ ಯಡಿಯೂರಪ್ಪನವರಿಗೆ ಈ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂತಹ ಅವಕಾಶಗಳು ಈ ಮತದಾನೋತ್ತರ ಸಮೀಕ್ಷೆ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಇವೆ, ಈ ಚರ್ಚೆ ಕೂಡ ಪ್ರಧಾನವಾಗಿ ನಾವು ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಇನ್ನೊಂದು ಕಡೆಯಲ್ಲಿ ಅನಾಯಾಸವಾಗಿ ಈ ಇಬ್ಬರೂ ಕೂಡ ಬಹುಮತ ತಲುಪದ ಕಾರಣಕ್ಕೋಸ್ಕರವಾಗಿ, ಏನು JDS ಪ್ರಾದೇಶಿಕ ಪಕ್ಷ ಇದೆ, ಈ ಪ್ರಾದೇಶಿಕ ಪಕ್ಷದ ಸಾರಥಿ HD ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯಬಹುದಾಗುತ್ತಾ? ತುಂಬ ಜಾಸ್ತಿ ಮಾತನಾಡ್ತಿದ್ದಂತಹ ಸಿದ್ದರಾಮಯ್ಯ ಅವ್ರಿಗಾಗಲಿ ಅಥವಾ ಯಡಿಯೂರಪ್ಪನವ್ರಿಗಾಗಲಿ ಅಂಥ ಅವಕಾಶಗಳು ಕಡಿಮೆ ಆಗ್ತಾ ಇದೆಯಾ? ಕಾರಣ ಇಷ್ಟೇ, ಎಕ್ಸಿಟ್ ಪೋಲ್ ಆದಮೇಲೆ ಅಂತಹ ಆತ್ಮವಿಶ್ವಾಸ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ಮಾತಾಡ್ತಾರೆ ದಲಿತರನ್ನ CM ಮಾಡೋದಾದರೆ ನನ್ನ ಅಭ್ಯಂತರ ಏನಿಲ್ಲ ಅಂತೇಳಿ, ಆದರೆ ಯಡಿಯೂರಪ್ಪನವ್ರು ಮಾತ್ರ 17ಕ್ಕೆ ಮುಹೂರ್ತ ದೆಹಲಿಗೆ ಹೋಗ್ತೀನಿ ನಾನು ಅಂಥೇಳಿ. ಆದರೆ ಎಕ್ಸಿಟ್ ಪೋಲ್ ಸರ್ವೆ ಪ್ರಕಾರವಾಗಿ ಸ್ಪಷ್ಟ ಬಹುಮತವನ್ನು ಒಂದೆರಡು ಸಂಸ್ಥೆಗಳನ್ನು ಹೊರತುಪಡಿಸಿದರೆ ಬಹುತೇಕ ಏಜೆನ್ಸಿಗಳಾಗಲಿ, ರಾಷ್ಟ್ರೀಯ ಸುದ್ದಿವಾಹಿನಿಗಳಾಗಲಿ ಅಂತಹ ಒಂದು ಫಲಿತಾಂಶವನ್ನು BJP ಕೊಡ್ತಾ ಇಲ್ಲ. ಆದ ಕಾರಣಕ್ಕೋಸ್ಕರವಾಗಿ CM ಯೋಗ ಇವರಿಬ್ಬರಿಗೂ ತಪ್ಪಿ ಹೋಗುತ್ತಾ? ಇನ್ ಕೇಸ್ ಏನಾದರೂ JDS ಸಹಕಾರದಿಂದನೇ ಸರ್ಕಾರ ಮಾಡೋದಾದರೆ ಅಷ್ಟು ಸುಲಭಕ್ಕೆ ಇದೇ HD ದೇವೇಗೌಡರು ತುಂಬ ದೊಡ್ಡ ಜನಬೆಂಬಲ ಇರತಕ್ಕಂತಹ ಯಡಿಯೂರಪ್ಪನವರನ್ನೋ ಅಥವಾ ಜಾತಿ ಬೆಂಬಲ ಇರತಕ್ಕಂಥ ಯಡಿಯೂರಪ್ಪನವರನ್ನೋ, ಅದೇ ರೀತಿಯಲ್ಲಿ ಇನ್ನೊಂದು ಜಾತಿ ಬೆಂಬಲ ಇರತಕ್ಕಂತಹ ಇಲ್ಲಿವರೆಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿರುವಂತಹ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಲಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಷ್ಟು ಸುಲಭಕ್ಕೆ ಹೇಳಿಬಿಡ್ತಾರಾ? ಅಥವಾ ಕುಮಾರಸ್ವಾಮಿನೇ CM ಆಗಲಿ, ನೀವು ಸಪೋರ್ಟ್ ಮಾಡಿ, ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ, ಈ ಮಾತು ಮುನ್ನೆಲೆಗೆ ಬರುತ್ತಾ? ಅಥವಾ ಈ ತುಂಬ ಚೌಕಾಸಿ ಮಾಡದ ಹೊರತಾಗಿಯೂ ಕೂಡ ಜಾತಿ ಬೆಂಬಲ ಇಲ್ಲದೇ ಇರತಕ್ಕಂತಹ ಕಾಂಗ್ರೆಸ್ನ ಯಾವುದಾದ್ರೂ ಒಬ್ಬ ನಾಯಕನನ್ನು CM ಆಗಿ ಇದೇ HD ದೇವೇಗೌಡರು ಸೂಚಿಸಿಬಿಡ್ತಾರಾ? ಹಿಂದೆ ಇದೇ ರೀತಿಯಲ್ಲಾಗಿತ್ತು 2004 ಎಲೆಕ್ಷನ್, ಇದೇ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ 4.5 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಆನಂತರದ ಎಲೆಕ್ಷನ್ಗೆ ಮುಂದಾಗಿದ್ದರು. ಆಗ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಕ್ಕಂಥ ಟೈಮ್ನಲ್ಲಿ ಖರ್ಗೆ ಅವ್ರನ್ನ CM ಮಾಡ್ತಾರೆ ಇದೇ ದೇವೇಗೌಡರು ಅಂತ ಹೇಳಲಾಗ್ತಾ ಇದ್ರು ಕೂಡ ಖರ್ಗೆ ಅವ್ರನ್ನ CM ಮಾಡಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ. ಆಗ ಧರ್ಮ ಸಿಂಗ್ ಅವರ ಹೆಸರನ್ನು ಇದೇ HD ದೇವೇಗೌಡರು ತೇಲಿಬಿಟ್ಟಿದ್ರು. ಆದ ಕಾರಣ ಮುಖ್ಯಮಂತ್ರಿ ಯೋಗ ಯಾರಿಗೆ? ಈ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬಹುದಾಗತ್ತಾ, ಅಥವಾ ಸಿದ್ದರಾಮಯ್ಯನವರು ಆ ಯೋಗವನ್ನು ಕಳ್ಕೊಳ್ತಾರಾ? BS ಯಡಿಯೂರಪ್ಪನವ್ರಿಗೂ ಕೂಡ ಯೋಗ ಮಿಸ್ ಆಗಬಹುದಾಗತ್ತಾ? ಸಂಬಂಧಪಟ್ಟಂತಹ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಸಾಧ್ಯತೆಗಳ ಕಡೆ ಗಮನ ಕೊಡೋಣ ನಾವು. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ಅಥವಾ ಸೀಟ್ಗಳು ಬಂದರೆ ಏನೇನಾಗಬಹುದು ಅಂತೇಳಿ ಮೊದಲಿಗೆ ನಾವು ಸಾಧ್ಯತೆ ಕಡೆಗೆ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಏನೇನಾಗಬಹುದು ಅಂತೇಳಿ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರವಾಗಿ, ಒಂದು ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಬಹುಮತ ಸಿಗಬೇಕಾಗುತ್ತೆ, ಫುಲ್ ಮೆಜಾರಿಟಿ. ನಾವು ಸರ್ಕಾರ ಮಾಡುವಷ್ಟು ನಂಬರ್ಸ್ 212 ನಾವು ಕನ್ಸಿಡರ್ ಮಾಡಿದ್ರೆ, 224 ಕನ್ಸಿಡರ್ ಮಾಡಿದ್ರೆ 113, ಆ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ 113 ಕ್ರಾಸ್ ಆಗೋಯಿತು ಅಂತ ಹೇಳಿದ್ರೆ ಆಗ ಒಂದು ಚಾನ್ಸಸ್ ಅಲ್ಲಿ ಸಿದ್ದರಾಮಯ್ಯನವರೇ CM ಆಗ್ತಾರೆ, ಯಾರೂ ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರದ್ದೇ ಸಾರಥ್ಯ, ಅವರದ್ದೇ ಆಳ್ವಿಕೆಯಿಂದ ನನ್ನ ಆಳ್ವಿಕೆ ನನ್ನ ಯೋಜನೆಗೆ ಜನ ಮತ ಹಾಕ್ಬಿಟ್ಟು ಅಂತ ಹೇಳಿ ಕ್ಲೈಮ್ ಮಾಡಿ CM ಆಗಬಹುದು. BJPಗೆ ಸ್ಪಷ್ಟ ಬಹುಮತ ಬರಬಹುದು. ಸಾಕು ಸಿದ್ದರಾಮಯ್ಯನವರ ಆಳ್ವಿಕೆ, ಇವರು ಮೇಲ್ವರ್ಗದ ವಿರೋಧಿಯಾಗಿದ್ದರು, ಸರಿಯಾಗಿಲ್ಲ, ಎಲ್ಲ ಜಾತಿಗಳನ್ನ ತುಳಿದ್ರು ಅನ್ನೋ ಒಂದು ಕಾರಣಕ್ಕೆ BJPಗೆ ಏನಾದರೂ ವೋಟ್ ಮಾಡಿದರೆ ಆಗ BJPಗೆ ಹೆಚ್ಚಿನ ಸ್ಥಾನ ಸಿಕ್ಕರೆ ಸಹಜವಾಗಿ ಯಡಿಯೂರಪ್ಪನವರು CM ಆಗಬಹುದಾಗತ್ತೆ. ಇನ್ನೊಂದು ಸಾಧ್ಯತೆ, ಕಾಂಗ್ರೆಸ್ಗೆ 100ಕ್ಕಿಂತ ಜಾಸ್ತಿ ಸ್ಥಾನ ಬರುತ್ತೆ, ಆದರೆ 113 ತಲುಪುವಷ್ಟು ನಂಬರ್ ಬರಲ್ಲ ಅನ್ನೋ ಒಂದು ಚಾನ್ಸಸ್ ಕೂಡ ಇಲ್ಲಿದೆ. ಜೊತೆಗೆ BJPಗೆ 100ಕ್ಕಿಂತ ಜಾಸ್ತಿ ಸ್ಥಾನ ಸಿಗ್ತಾ ಇದೆ, ಆದರೆ ಸರಳ ಬಹುಮತ ಸಿಗುವಷ್ಟು ಸ್ಥಾನಗಳನ್ನು BJP ಪಡೀಲಿಕ್ಕೆ ಆಗ್ತಾ ಇಲ್ಲ, ಅದೊಂದು ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ BJP ಇಬ್ಬರಿಗೂ ಕೂಡ 100ಕ್ಕಿಂತ ಕಡಿಮೆ ಸ್ಥಾನ ಬಂದಾಗ ಆಗ ಅತ್ಯಂತ ಮುಖ್ಯವಾಗಿ JDS ಒಂದು ಮೇನ್ ರೋಲ್ ಪ್ಲೇ ಮಾಡಿಬಿಡುತ್ತಾ? ನನ್ನ ಸಹಕಾರ ಇಲ್ಲದೆ, ಪದ್ಮನಾಭನಗರದ ಮನೆಯ ಹುಕುಂ ಇಲ್ಲದೆ, ನಿರ್ಧಾರ ಹೊರಬೀಳದೆ ನೀವ್ಯಾರೂ ಕೂಡ ಸರ್ಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿಬಿಡುತ್ತಾ? ಇದನ್ನು
ಜೆ ಡಿ ಎಸ್ನ ಸಂಭ್ರಮ ಅಂತಲೂ ಕರೆಯಬಹುದು ನಾವು, ಜೆ ಡಿ ಎಸ್ನ ತಳಮಳ ಅಂತ ಕೂಡ ಕರೆಯಬಹುದಾಗತ್ತೆ, ಜೆ ಡಿ ಎಸ್ನ ಅಪ್ಪರ್ ಹ್ಯಾಂಡ್ ಅಂತ ಕೂಡ ಕರೆಯಬಹುದಾಗತ್ತೆ ಈ ಒಂದು ಪರಿಸ್ಥಿತಿಯನ್ನು. ಕಾರಣ ಇಷ್ಟೇ, ಇವರಿಬ್ಬರಿಗೂ 100ಕ್ಕಿಂತ ಕಡಿಮೆ ಸ್ಥಾನ ಬಂದಾಗ ಸಹಜವಾಗಿ ಗೊತ್ತಿರುವಂತೆ ಬಿ ಜೆ ಪಿ ಕಾಂಗ್ರೆಸ್ ಸೇರಿ ಅಂತೂ ಕೂಡ ಗೌರ್ಮೆಂಟ್ ಮಾಡಲ್ಲ, ಇಲ್ಲ ಬಿ ಜೆ ಪಿ ಅವರು ಜೆ ಡಿ ಎಸ್ ಜೊತೆ ಸೇರಿ ಗೌರ್ಮೆಂಟ್ ಮಾಡಬೇಕು, ಇಲ್ಲ ಕಾಂಗ್ರೆಸ್ನವರು ಇದೇ ಜೆ ಡಿ ಎಸ್ ಜೊತೆ ಸೇರಿ ಗೌರ್ಮೆಂಟ್ ಮಾಡಬೇಕಾಗತ್ತೆ. ಬಹುಶಃ ಈಗಾಗಲೇ ಚನ್ನಪಟ್ಟಣದಲ್ಲಿ ಯೋಗೀಶ್ವರ ಅವರು ಮಾತಾಡ್ತಿದ್ದಾರೆ, ನಾನು ಸೋಲಬಹುದಾಗತ್ತೇನೋ ಅನ್ನೋ ಥರ ಕೂಡ ಅನ್ನಿಸ್ತಾ ಇದೆ, ನನ್ನ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನ ವೋಟ್ ಮಾಡಿದರೆ ಗೆಲ್ತೀನಿ, ಹಣದ ಹೊಳೆ ಹಣ ನಂಬಿ ಯಾರೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಇದರ ಆಧಾರದ ಮೇಲೆ ವೋಟ್ ಏನಾದರೂ ಚಲಾವಣೆ ಆಗಿದ್ದರೆ ನನ್ನ ಗೆಲುವು ಕಷ್ಟ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಮಾತನಾಡಲಿಕ್ಕೆ ರೆಡಿ ಇದ್ದೀನಿ, ಬಹುತೇಕವಾಗಿ ಅಂದರೆ ಭಾಗಶಃ ಇಲ್ಲಿ ಅಲಯನ್ಸ್ ಗೌರ್ಮೆಂಟ್ ಬರೋ ಚಾನ್ಸಸ್ಸೇ ಇರೋ ಕಾರಣದಿಂದಾಗಿ ಜೆ ಡಿ ಎಸ್ ಜೊತೆ ಟಚ್ಚಲ್ಲಿದ್ದೀನಿ ಅನ್ನೋ ಮಾತುಗಳನ್ನು ಕೂಡ ತೇಲಿಬಿಡ್ತಾ ಇದ್ದಾರೆ. ಹಾಗಾಗಿ ಜೆ ಡಿ ಎಸ್ ಅಗೇನ್ ಕಿಂಗ್ ಮೇಕರ್ ಆಗುತ್ತಾ, ಇಂಥ ಒಂದು ಸಾಧ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜೆ ಡಿ ಎಸ್ನಲ್ಲಿ ಇದು ಸಂಭ್ರಮ ಅಂತ ಕೂಡ ಹೇಳಬಹುದಾಗತ್ತೆ. ಇನ್ನು ಸಾಧ್ಯತೆ ನಂಬರ್ ಒಂದು, ಇದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದರೆ ಏನಿರಬಹುದಾಗತ್ತೆ ಅಂತೇಳಿ, ಈಗ ಸಾಧ್ಯತೆ ನಂಬರ್ ಒಂದರಲ್ಲಿ ನಾವು ನೋಡೋದು ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರಪ್ಪ ಮುಖ್ಯಮಂತ್ರಿ, ಯಾವ ಪಕ್ಷದಿಂದ ಆಗಬಹುದಪ್ಪ, ಅಂತಹ ಒಬ್ಬ ಕ್ಯಾಂಡಿಡೇಟ್ ಯಾರಿದ್ದಾರೆ ಅನ್ನೋದು ಕೂಡ ಒಂದು ಚರ್ಚೆ ಬರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಆಗಬಹುದು ಮತ್ತೊಮ್ಮೆ ಸಿ ಎಂ ಎರಡನೇ ಬಾರಿಗೆ, ಕಳೆದ 37-38 ವರ್ಷಗಳಲ್ಲಿ ಈ ರೀತಿ ಯಾವ ಅವಧಿಯಲ್ಲೂ ಕೂಡ ಆಗಿಲ್ಲ, ಸಿದ್ದರಾಮಯ್ಯನವ್ರಿಗೆ ಅಂಥ ಒಂದು ಅವಕಾಶ ಸಿಕ್ಬಿಡಬಹುದಾಗತ್ತಾ, ನಾನು ಕಾರ್ಯಕ್ರಮ ಕೊಟ್ಟರಿ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತೆಲ್ಲ ಹೇಳಿ ಅವರಿಗೆ ಬಹುಮತ ಸಿಕ್ಕ ಪಕ್ಷದಲ್ಲಿ ಸಹಜವಾಗಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸಿ ಎಂ ಆಗಬಹುದು, ಸಿದ್ದರಾಮಯ್ಯ ಬದಲಿಗೆ ಬೇರೆಯವರು ಸಿ ಎಂ ಆಗಲಿ ಅನ್ನೋ ಒಂದು ಬೇಡಿಕೆ ಅಥವಾ ಒತ್ತಾಯ ಅಥವಾ ಸೂಚನೆ ಇಷ್ಟು ಕೂಡ ಬರಬಹುದಾಗುತ್ತೆ. ದಲಿತ ಸಿ ಎಂ ಅನ್ನೋ ವಿಷಯ ಮತ್ತೆ ಜೀವಂತಿಕೆ ಪಡೆದುಕೊಳ್ಳುತ್ತೆ, ಯಾವಾಗ ತೇಲಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಅದು ಒಂದು ರೀತಿಯಲ್ಲಿ ರಾಜಕೀಯ ದಾಳ. ಅದು ನನಗೆ ಸಿಗದೇ ಇದ್ದರೆ ನಮ್ಮ ಕಡೆಯವರಿಗೆ ಬೇರೆ ಮೇಜರ್ ಲೀಡರ್ ಯಾರಿಗೂ ಸಿಗಬಾರದು, ದಲಿತರಿಗೆ ಸಿಗಲಿ ಅನ್ನೋದು ಕೂಡ ಒಂದು ದಾಳ ಇರಬಹುದಾಗುತ್ತೆ. ಸಿ ಎಂ ರೇಸಲ್ಲಿ ಖರ್ಗೆ ಅವರು ಇರ್ತಾರೆ, ಪರಮೇಶ್ವರ್ ಅವರು ಇರ್ತಾರೆ, ಡಿ ಕೆ ಶಿ ಅವರು ಕೂಡ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಏಜನ್ನು ಹೋಲಿಸ್ಕೊಂಡ್ರೆ ನಾವು ಖರ್ಗೆ ಆ್ಯಂಡ್ ಪರಮೇಶ್ವರ್ ಅವ್ರಿಗಿಂತ ಸ್ವಲ್ಪ ಚಿಕ್ಕವರು ಇವರು, ಆದ ಕಾರಣಕ್ಕೆ ಈ ಸೀನಿಯಾರಿಟಿ ಅಂತ ಹೋದರೆ ಖರ್ಗೆ ಅವ್ರಿಗೂ ಅವಕಾಶ ಸಿಗಬಹುದು ಅಥವಾ ಪರಮೇಶ್ವರ್ ಅವ್ರಿಗೂ ಸಿಗಬಹುದು. ಯಾಕಂತ ಹೇಳಿದ್ರೆ ಇದೇ ಡಿ ಕೆ ಶಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿಕ್ಕೂ ಕಷ್ಟಪಟ್ಬಿಟ್ರು, ಅದಾಗಲೇ ಇಲ್ಲ, ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿಕ್ಕೆ ಕಷ್ಟಪಟ್ಟವರನ್ನು ಸಿ ಎ ಮಾಡಿಬಿಡ್ತಾರ ಅಷ್ಟು ಸುಲಭಕ್ಕೆ ಅನ್ನೋ ಚರ್ಚೆ ಇದ್ದಾಗ ಇಲ್ಲಿ ರೇಸಲ್ಲಿ ಉಳ್ಕೊಳ್ಳೋದು ಖರ್ಗೆ ಅವರು ಪರಮೇಶ್ವರ ಅವರು ಆಗಿರ್ತಾರೆ. ಇನ್ನು ದಲಿತ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಸಿದ್ದರಾಮಯ್ಯನವರು ಹಿಂದೆ ಸರಿಯಬಹುದು, ಹಿಂದೆ ಸರಿಯಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಅಲಯನ್ಸ್ ಮಾಡ್ಕೊಳ್ಬೇಕಾದ್ರೆ ಏನಪ್ಪ ನೀನು ಸಾರಥ್ಯ ಕೊಟ್ಟಿದ್ವಿ ನೀವು, ನಿನಗೆ ಗೆಲ್ಸಪ್ಪ ನಮ್ಮ ಪಾರ್ಟಿನ ಅಂಥೇಳಿ ನೀನು ಗೆಲ್ಲಿಸ್ಲಿಲ್ಲ ನಮಗೆ, ಹೀಗಿದ್ದಾಗ ಮುಖ್ಯಮಂತ್ರಿ ರೇಸ ನೀನು ಯಾಕಪ್ಪ ಇದೆಯಾ, ಸುಮ್ಮನೆ ಸೈಡಲ್ಲಿ ಇರಬೇಕು ನೀನು ಅನ್ನೋ ರೀತಿ ಕೂಡ ಇದೇ ಹೈಕಮಾಂಡ್ನಿಂದ ಆದೇಶ ಬರಬಹುದು. ಎಸ್ ಎಂ ಕೃಷ್ಣ ಅವರು ನಮ್ಮ ಮುಂದೆ ಇರತಕ್ಕಂತಹ ಜ್ವಲಂತ ಒಂದು ಉದಾಹರಣೆಯ ವಿಚಾರದಲ್ಲಿ, ಎಸ್ ಎಂ ಕೃಷ್ಣ ಅವರ 1.5 ವರ್ಷಗಳ ಆಳ್ವಿಕೆ ನಂತರದಲ್ಲಿ ಇದೇ ಎಸ್ ಎಂ ಕೃಷ್ಣ ಅವರು ನೇಪಥ್ಯಕ್ಕೆ ಸರಿದು ಹೋಗ್ತಾರೆ ಕರ್ನಾಟಕ ರಾಜ್ಯದ ರಾಜಕಾರಣದಿಂದ. ಕಾರಣ ಇಷ್ಟೇ, ಮತ್ತೆ ಗೆಲ್ಲಿಸಲಿಲ್ಲ ಅವರು, ಪಾರ್ಟಿಗೆ ಬಹುಮತ ತರಲಿಲ್ಲ ಅಂಥೇಳಿ ಇದೇ ಸೂತ್ರ ಕಾಂಗ್ರೆಸ್ನ ಹೈಕಮಾಂಡ್ ಪ್ರಕಾರವಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಪ್ಲೈ ಆದಾಗ ಇನ್ಯಾರೋ ಒಬ್ಬ ವ್ಯಕ್ತಿ ಇದೇ ಪಾರ್ಟಿಯಿಂದ ಸಿ ಎಂ ರೇಸಲ್ಲಿ ನಿಂತ್ಕೊಳ್ಬಹುದಾಗತ್ತೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಸಾಕು, ಬನ್ನಿ ಎಸ್ ಎಂ ಕೃಷ್ಣ ಅವ್ರನ್ನ ಇದೇ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ರಾಷ್ಟ್ರ ರಾಜಕಾರಣಕ್ಕೆ ಕರೆದಿತ್ತು, ಯಾವುದೋ ರಾಜ್ಯಕ್ಕೆ ರಾಜ್ಯಪಾಲರಾಗಿ ವಿದೇಶಾಂಗ ಮಂತ್ರಿಯಾಗಿ ಅಂಥೇಳಿ ಇದೇ ಸಿದ್ದರಾಮಯ್ಯ ಅವ್ರನ್ನು ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬಂದುಬಿಡಿ, ಪ್ರತಿಪಕ್ಷ ನಾಯಕರಾಗಿಯೋ ಅಥವಾ ಮುಂದಿನ 19ರ ಲೋಕಸಭಾ ಚುನಾವಣೆಗೆ ನೀವು ಕೂಡ ಒಂದು ಮೇಜರ್ ರೋಲ್ನ ಪ್ಲೇ ಮಾಡಿ ಅಂತ ಕರೀಬಹುದಾಗುತ್ತೆ. ಈ ರೀತಿ ಇಷ್ಟು ಸಾಧ್ಯತೆಗಳನ್ನು ಸಾಧ್ಯತೆ ನಂಬರ್ ಒಂದರಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಸಾಧ್ಯತೆ ನಂಬರ್ ಎರಡು, ಇಲ್ಲಿ ಏನಾಗಬಹುದಾಗತ್ತೆ, ಈ ರೀತಿ ಆದರೆ ಹೇಗೆ, ಇದು ಒಂದು ರೀತಿಯಲ್ಲಿ ಹಂಗ್ ಅಂದರೆ ಅತಂತ್ರ, ಹಂಗ ಆದರೆ ಹೆಂಗೆ ಅಂತ ಈ ಸಾಧ್ಯತೆಗಳಲ್ಲಿ ನಾವೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಿ ಜೆ ಪಿಗೆ ಸ್ಪಷ್ಟ ಬಹುಮತ ಬಂದುಬಿಡ್ತು, ಕ್ಲಿಯರ್ ಮೆಜಾರಿಟಿ. ಯಡಿಯೂರಪ್ಪನವರು ಸುಮಾರು 2-2.5 ವರ್ಷಗಳಿಂದ ಏನು ಜಪ ಮಾಡ್ತಾ ಇದ್ದಾರೋ, ಮಿಷನ್ 150 ಬೇಡ, 120, 130, 115 ಇಷ್ಟು ನಂಬರಲ್ಲಿ ಯಾವುದು ಬಂದರೂ ಕೂಡ ಯಡಿಯೂರಪ್ಪನವರು ಸಿ ಎಂ ಆಗೋದು ಪಕ್ಕ, ಯಾರ್ಯಾರು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಡಿ ಸಿ ಎಂ ಸ್ಥಾನಕ್ಕೆ ಬಿ ಜೆ ಪಿಯಲ್ಲೇ ಪೈಪೋಟಿ ಆಗುತ್ತೆ. ಉಪಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಬಿ ಜೆ ಪಿಯಲ್ಲಿ ಪೈಪೋಟಿ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಶ್ರೀರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡುವ ಒಂದು ಅವಕಾಶ ಇದೆ, ಈಗಾಗಲೇ ಆ ರೀತಿ ಮಾತನ್ನು ತೆಲಿಬಿಡಲಾಗಿದೆ. ಇದೇ ಕಾರಣಕ್ಕೆ ಬಹುಶಃ ಬದಾಮಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಸಮುದಾಯ ಒಗ್ಗಟ್ಟಾಗಿದ್ದಾರೆ. ನಮ್ಮ ವ್ಯಕ್ತಿಯೊಬ್ಬನನ್ನು, ನಮ್ಮ ಸಮುದಾಯದ ಜಾತಿಯ ವ್ಯಕ್ತಿಯೊಬ್ಬನನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಇವರು, ನೀವೇನ್ರಿ ಮಾಡ್ತೀರಿ,
ಜಾರಕಿಹೊಳಿ ಅವರೇ ಅನ್ನೋ ಪ್ರಶ್ನೆ ಕೂಡ ಇದೇ ಸಮುದಾಯದ ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆ ರವಾನೆಯಾಗಿದೆ. ಆ ಕಾರಣಕ್ಕೆ ಶ್ರೀರಾಮುಲು ಉಪಮುಖ್ಯಮಂತ್ರಿಯ ರೇಸಲ್ಲಿ ಉಳ್ಕೊಳ್ಬಹುದಾಗುತ್ತೆ. ಇನ್ನು ಲೋಕಸಭಾ ಚುನಾವಣೆ ನಂತರ ಬಿ ಎಸ್ ಯಡಿಯೂರಪ್ಪ ಅವರನ್ನ ಬದಲಾಯಿಸಬಹುದಾಗುತ್ತೆ. ಲೋಕಸಭಾ ಚುನಾವಣೆವರೆಗೂ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಇದೇ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆಸಿ ಲೋಕಸಭಾ ಚುನಾವಣೆ ನಂತರ ಬದಲಾಯಿಸುವ ಚಾನ್ಸಸ್ ದಟ್ಟವಾಗಿರುತ್ತೆ. ರಾಜ್ಯ ಬಿಜೆಪಿಯ ಭವಿಷ್ಯದ ದೃಷ್ಟಿಯಿಂದ ಯಾವ ಒಂದು ರೀತಿಯಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ, ಯುವ ನಾಯಕತ್ವಕ್ಕೂ ಕೂಡ ಆದ್ಯತೆಯನ್ನು ಕೊಡಬಹುದಾಗುತ್ತೆ. ಅಂದರೆ 75 ಇಯರ್ಸ್ ಅನ್ನೋ ಒಂದು ಮಾರ್ಕನ್ನು ಬಿಜೆಪಿ ಈ ಹಿಂದೆನೂ ಹಾಕ್ಕೊಂಡಿತ್ತು. ಇದಕ್ಕೆ ಯಡಿಯೂರಪ್ಪನವರನ್ನ ಅತೀತವಾಗಿಯೇ ಇದರ ಆಚೆಗೇನೆ ಬಿಜೆಪಿ ಹೈಕಮಾಂಡ್ ಕೂಡ ನೋಡ್ತಾ ಇದೆ. 75 ವರ್ಷ ತುಂಬಿದ್ರು ಕೂಡ ಈ ಒಂದು ಸೂತ್ರ, ಈ ನಿಯಮ ಯಡಿಯೂರಪ್ಪನವ್ರಿಗೆ ಅಪ್ಲೈ ಮಾಡಿಕೊಂಡಿಲ್ಲ. ಆದರೆ 2019 ನಂತರ ಯುವ ನಾಯಕರು ಬರಬೇಕು ಅನ್ನೋ ಒಂದು ಕಾರಣಕ್ಕೆ, ಯಡಿಯೂರಪ್ಪ ನಂತರದ ನಾಯಕತ್ವ ಯಾರಿಗೆ ಅನ್ನೋ ಕಾರಣಕ್ಕೆ ಯುವ ನಾಯಕತ್ವಕ್ಕೂ ಕೂಡ ಇದೇ ಬಿಜೆಪಿ ಹೈಕಮಾಂಡ್ ಆದ್ಯತೆ ಕೊಡಬಹುದಾಗುತ್ತೆ. ಇನ್ನು ಸಾಧ್ಯತೆ ನಂಬರ್ 3 ಕಡೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಸಾಧ್ಯತೆ ನಂಬರ್ 2 ಒಂದು ಪಾಯಿಂಟ್ ಇತ್ತು, ಏನಂತ ಹೇಳಿದ್ರೆ ಯಾರು DCM ಹುದ್ದೆಯನ್ನು ಪಡ್ಕೊಳ್ತಾರೋ, ಇನ್ ಕೇಸ್ ಅದು ಯುವ ನಾಯಕ ಆಗಿದ್ದ ಪಕ್ಷದಲ್ಲಿ ಆತನಿಗೆ ಅಥವಾ ಅವರು ಯುವ ನಾಯಕ ಅಲ್ಲದೇ ಇದ್ದರೂ ಕೂಡ ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ಪ್ರಮೋಟ್ ಮಾಡುವ ಚಾನ್ಸಸ್ ಕೂಡ ದಟ್ಟವಾಗಿರುತ್ತೆ. ಸದ್ಯದ ನಂಬರ್ 3 ಕಡೆ ನಾವು ಗಮನ ಕೊಡೋಣ. ಕಾಂಗ್ರೆಸ್ಗೆ 100 ಜಾಸ್ತಿ ಸ್ಥಾನ ಸಿಕ್ತು ಸಿದ್ದರಾಮಯ್ಯ ಅವರಿಗೆ. ಅವರು CM ರೇಸಿಂದ ಹಿಂದೆ ಸರಿಬೇಕಾಗುತ್ತೆ. ಕ್ಲಿಯರ್ ಮೆಜಾರಿಟಿ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಇವರು ಕೋಲಿಷನ್ ಕಡೆನೇ ಗಮನ ಕೊಡಬೇಕಾಗುತ್ತೆ, ಮೈತ್ರಿ ಸರ್ಕಾರದ ಕಡೆ. ಆಗ ಸಿದ್ದರಾಮಯ್ಯನವರಂತೂ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವರಿಗೆ ಸಪೋರ್ಟ್ ಮಾಡ್ತಕ್ಕಂತಹ ಬೇರೆ ಪಕ್ಷ ಒಪ್ಪುವುದು ಕಡಿಮೆ. ಆ ಕಾರಣಕ್ಕೆ ರೇಸಿಂದ ಪಕ್ಕದಲ್ಲಿ ಉಳಿಬೇಕಾಗುತ್ತೆ. ಪಕ್ಷೇತರರ ಸಂಖ್ಯೆ ಆಧಾರದ ಮೇಲೆ ಮುಂದಿನ ನಡೆ ಕೂಡ ಇಡಬಹುದಾಗುತ್ತೆ. ಒಂದು 4-5 ಈ ಸಂಖ್ಯೆಯಲ್ಲಿ ಏನಾದರೂ ಸರಳ ಬಹುಮತಕ್ಕೆ ಕೊರತೆ ಬಂದರೆ ಇಷ್ಟೇ ಸಂಖ್ಯೆಯ ಪಕ್ಷೇತರ ಅಭ್ಯರ್ಥಿಗಳು, ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದ ಪಕ್ಷದಲ್ಲಿ ಅಷ್ಟನ್ನು ಹೊಂದಾಣಿಕೆ ಮಾಡಿಕೊಂಡು ಕೂಡ ಸರ್ಕಾರ ಮಾಡುವ ಸಾಧ್ಯತೆ ಇರುತ್ತೆ. 8-10 ಸ್ಥಾನ ಕೊರತೆ ಆದರೆ ಆಪರೇಷನ್ ಕಮಲ ಈ ಹಿಂದೆ ನಾವು 2008 ನೋಡಿದ್ವಿ, ಅದೇ ರೀತಿ ಆಪರೇಷನ್ ಹಸ್ತವನ್ನು ಮಾಡಬೇಕಾಗುತ್ತೆ. ಸಚಿವ ಸ್ಥಾನದ ಆಸೆಯ ಕಾರಣದಿಂದಾಗಿ BJP ಮತ್ತು JDSನ ಶಾಸಕರು ಕೈಪಾಲಾಗಬಹುದು. ಈ ಆಪರೇಷನ್ ಹಸ್ತ ಮಾಡಿಬಿಟ್ರೆ BJPಯಿಂದ ಒಂದಷ್ಟು ಜನ ಬಂದು ಸಿದ್ದರಾಮಯ್ಯನವರೇ ನಾವಿದ್ದೀವಿ, ಕಾಂಗ್ರೆಸ್ ಪಕ್ಷವೇ ನಾವಿದ್ದೀವಿ ಅನ್ನೋ ಸಂದೇಶವನ್ನು ಕೊಡೋ ಮೂಲಕವಾಗಿ ಪಕ್ಷ ಬಿಟ್ಟು ಅಧಿಕಾರದ ಆಸೆಗೆ JDSಯಿಂದನೂ ಬರಬಹುದು, BJPಯಿಂದನೂ ಬರಬಹುದು ಅಂತ ಒಂದು ಪಾಸಿಬಿಲಿಟಿ ಇರೋದು ನಾವು ನೋಡ್ತಾ ಇದ್ದೀವಿ. ಇನ್ನು ಆಪರೇಷನ್ ಹಸ್ತ ಮಾಡಿ ಯಾರು ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ನಾನಿದ್ದೀನಿ ಕುದುರೆ ವ್ಯಾಪಾರ ಶುರು ಆಗಿಬಿಡುತ್ತೆ. ಇಲ್ಲಿ ಸಹಜವಾಗಿ ಹಣ ಕೊಟ್ಟು ಖರೀದಿ ಮಾಡ್ತಾರೆ, ಆಮಿಷ ಒಡ್ತಾರೆ, ಸಚಿವ ಸ್ಥಾನದ ಆಸೆ ತೋರಿಸ್ತಾರೆ. ಇಂಥದ್ದೆಲ್ಲವನ್ನು ಮಾಡುವಂತಹ ಸಾರಥ್ಯವನ್ನು ಯಾರು ವಹಿಸಿಕೊಂಡಿರ್ತಾರೋ ಅವ್ರಿಗೆ CM ಪಟ್ಟ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗಿನ ನಾವು 3 ಸಾಧ್ಯತೆ ನೋಡಿದ್ವಿ ನಾವು ಯಾರಿಗೆ CM ಯೋಗ ವಿಚಾರದಲ್ಲಿ. ಉಳಿದಂತೆ ಇದಲ್ಲದೆ ಇನ್ನೇನಪ್ಪ ಪಾಸಿಬಿಲಿಟೀಸ್ ಇದೆ, ಚಾನ್ಸಸ್ ಇದೆ, ಅದನ್ನು ನೋಡೋಣ. ಬ್ರೇಕ್ ಆಗುತ್ತೆ.